ಆಗಲಿ ಅಂತ ಬೇಡಿಕೆ ಇದೆ. ಮತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಕೂಡ ಬಹಳಷ್ಟು ಉತ್ತೇಜನ ಕೂಡ ಯೋಗದಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಗ್ತಾ ಇದೆ. ಇದರ ಮೂಲವಾಗಿ ನಾವೀಗ ನೋಡ್ತಾ ಇದ್ದೇವೆ 1985 ಶುರುವಾದ ಮೊತ್ತ ಮೊದಲನೇ ಕಾಲೇಜು ಎಸ್ಡಿಎ ಮಾದ್ರೂ ಈಗ ದೇಶದಾದ್ಯಂತ 42 ಕಾಲೇಜುಗಳು ಆಗಿವೆ. ಅದರಲ್ಲಿ 5,000 ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಯೋಗದ ಉಪಯೋಗ ಆಗ್ತಾ ಇದೆ. ಶೈಕ್ಷಣಿಕವಾಗಿ ಇಷ್ಟು ವಿದ್ಯಾಸಂಸ್ಥೆಗಳು ಹಾಗೂ 5,000 ಮಕ್ಕಳು ಇರುವಂತಹ ವಿದ್ಯಾಭ್ಯಾಸ ಮಾಡುವಂತಹ ಪ್ರಕೃತಿ ಚಿಕಿತ್ಸೆ ಕಾಲೇಜುಗಳಿಗೆ ನಾವು ಈಗ ಮೊದಲನೇದಾಗಿ CCIM ಅಲ್ಲಿ ನೀತಿ ಆಯೋಗ ಪ್ರಸ್ತಾವ ಇತ್ತು ನ್ಯಾಚುರೋಪತಿಯನ್ನು ಇದರಲ್ಲಿ ಸೇರಿಸಬೇಕು ಅಂತ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯ ಮತ್ತು ಭಾರತ ಸರ್ಕಾರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೆಲ್ಲರೂ ಸಹ ಒಗ್ಗೂಡಿ ಈ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ರೂಪಿಸುವಂಥ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಪದ್ಧತಿಯನ್ನು ಈ NCISM ಬಿಲ್ ಅಂಡರ್ ತರಬೇಕು, ನಮ್ಮ ಎಲ್ಲ ಆಯುಷ್ ಪದ್ಧತಿಯನ್ನು ಒಂದೇ ಸೂರಿನೆಡೆಗೆ ತರಬೇಕು ಅಂತೇಳಿ ನಮ್ಮ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಹಾಗೂ ಎಲ್ಲ ವೈದ್ಯರುಗಳು ಸಹ ನಾವು ಒಕ್ಕರಲಿಂದ ಒತ್ತಾಯಿಸ್ತೇವೆ, ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೇವೆ. Naturopathy and yoga is by looking it's very simple, but we treated the from the root cause. We are not concentrated in symptom, and we are treating all disorder like metabolic disorder, respiratory system, all the system, physio psychological system, and this one muscular system. So I request to NCISM bill to include our system to the bill. So I request to the central government, to the IUS, to include the our system to the bill. Why naturopathy and yogic courses are not included for this national commission? The National Commission of Indian System of Medicine ಅನ್ನೋ ಬಿಲ್ ಕೆಳಗಡೆ ನಮ್ಮ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ್ಯ ಇದರಲ್ಲಿ ಸೇರ್ಪಡೆ ಆದರೆ ನಮಗೂ ಒಂದು ಆದ್ಯತೆ ಇರ್ತದೆ, ಹಾಗೂ ದೇಶಾದ್ಯಂತ ಓದುತ್ತಿರುವ 5,000 ಮಕ್ಕಳಿಗೆ ಆ ಭವಿಷ್ಯದ ಒಂದು ನಂಬಿಕೆ ಇರುತ್ತದೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸನ್ ಅಂಡರಲ್ಲಿ ಸೇರಿಸಿದ್ದಾರೆ, ಬಟ್ ನ್ಯಾಚುರೋಪತಿ ಮತ್ತು ಯೋಗವನ್ನು ಈ ಸಿಸ್ಟಮ್ ಇದರಿಂದ ತೆಗೆದಿದ್ದಾರೆ. ರೀಸನ್ ಏನು ಅಂತ ಯಾರಿಗೂ ಸಹ ಗೊತ್ತಿಲ್ಲ, ಬಟ್ ಆದರೆ ಆ ಬಿಲ್ ಅಂಡರಲ್ಲಿ ಸೇರಿಸೋದ್ರಿಂದ ಈಗ 7,000 ವಿದ್ಯಾರ್ಥಿಗಳು ಸಹ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಇದು ಸಿಗ್ತದೆ. ಹಮ್ ಚಾತೆ ಹೇ ಕಿ NCISM ಅಂಡ್ ಬಿಲ್ ಕೆ ದೌರಾನ್ ಕೆ ಅಂದರ್ ಯೋಗ ನ್ಯಾಚುರೋಪತಿ ಕೋ ಲಿಯಾ ಜಾಯೆ, ಇಸ್ಮೇ ಹಮಾರೆ ಸಾಥ್ ಭೇದಭಾವ ನೀ ಕಿಯಾ ಜಾಯೆ, ಹಮ್ ಇತ್ನಿ ಪಢಾಯಿ ಔರ್ ಮೆಹನತ್ ಕೆ ಸಾಥ್ ಆಗೆ ಬಢ್ ರಹೆ ಹೈನ್, ಹಮ್ ಚಾತೆ ಹೇ ಕಿ NCISM ಜೊ ಹೈ ಹಮೇ ಅಂದರ್ ಲೆ ಲೇ. ഡോക്ടേഴ്സ് നമ്മുടെ ഇതിൽ നിന്നും ജോലി ചെയ്യുന്നുണ്ട്. ഇവിടെ തന്നെ പഠിക്കുന്ന എറൗണ്ട് 10,000 പിള്ളേർ ഇന്ത്യയിലകത്ത് മാത്രം പഠിക്കുന്നുണ്ട്. ഇവർക്ക് എല്ലാം എന്ത് റീസണാണ് ഗവൺമെൻറ് ഇതുവരെ കൊടുത്തിട്ടുള്ളത്? ഒരു റീസണും കൊടുക്കാതെ ഇതിൽ നിന്ന് പുറത്താക്കിയ ഗവൺമെൻറ്റിനെതിരെയാണ് ഇന്ന് ഇവിടെ ചേർന്ന് നിൽക്കുന്ന പ്രതിഷേധം. ഇന്ന് ഇവിടെ മാത്രമല്ല ഇന്ത്യയിൽ ഒട്ടാകെ നാച്ചുറോപ്പതി കോളേജിൽ നടക്കുന്ന ഈ പ്രതിഷേധം ഗവൺമെൻറ്റെതിരെയാണ്, ഈ ബില്ലിനെതിരെയാണ്. And then 7,000 people are studying. 7,000 பேர் படிக்கிறாங்க, 5,000 பேர் வேலை செஞ்சுட்டு இருக்காங்க. ஸோ இந்த நிலைமையில் இந்த மாதிரி ஒரு பில்லு பாஸ் பண்ணும்போது அங்கே இருக்கிற எல்லாமே வந்து நம்ம இப்போ இங்கே இருக்கிற எல்லாருமே வந்து அதை எதிர்த்து போராடணும் அப்படின்னு நினைக்கிறோம். அதுதான் ஒரே ஒரு விஷயம். தேங்க்யூ.